ನಮಸ್ಕಾರ ಅಕ್ಷರ ಟಿವಿ ಕಾರಣಕ್ಕೆ ಸ್ವಾಗತ ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ ಪವರ್ ಟಿ ವಿ ನಿಷೇಧವನ್ನು ಖಂಡಿಸಿ ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಎಂ ಸಾದಿಕಲಿ ರಾಜ್ಯ ಸಮಿತಿ ಸದಸ್ಯ ಜಿ ಎಸ್ ಗೋನಾಳ್ ಹರೀಶ್ ಎಚ್ ಎಸ್ ನಿಂಗಪ್ಪ ದೊಡಮನಿ ರಾಜು ಬಿಯಾರ್ ಸಿರಾಜ್ ಬಿಸ್ರಳ್ಳಿ ಶಿವರಾಜ್ ನಿಗಡೋಣಿ ವೀರಣ್ಣ ಕಳಿಮಣಿ ಸೇರಿ ಇತರರು ಇದ್ದರು ಸರ್ಕಾರದ ಈ ನಡೆಯಿಂದ ಮಾಧ್ಯಮ ಲೋಕಕ್ಕೆ ತೀವ್ರವಾದಂಥ ಆಘಾತ ಉಂಟಾಗಿದೆ ತುರ್ತಾಗಿ ಈ ಕ್ರಮದಿಂದ ಹಿಂದೆ ಸರಿದು ಪವರ್ ವಿಗೆ ಮತ್ತೆ ಲೈವ್ ಮಾಡಲು ಅವಕಾಶ ಮಾಡಿಕೊಡಬೇಕು ಪತ್ರಕರ್ತರಿಗೆ ಈ ರೀತಿಯಾದಂಥ ತೊಂದರೆಯನ್ನು ನೀಡಬಾರದು ಎಂದು ಅವರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ದೇವದುರ್ಗ ತಾಲೂಕಿನ ಮುಂಡರಗಿ ಗ್ರಾಮದ ಶ್ರೀ ಶಿವರಾಯ ದೇವಸ್ಥಾನದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೂಜಾ ಸಾಮಗ್ರಿಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ ಬಂಗಾರ ಬೆಳ್ಳಿ ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕದ್ದ ಕಾರಣಕ್ಕೆ ಪೊಲೀಸರು ಶ್ವಾನದಳವನ್ನು ತಂದು ಕಳ್ಳರ ಪತ್ತೆಗೆ ಶ್ರಮಿಸಿದರು ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು ಮೂವತ್ತೇಳು ಕೋಣದ ಮರಿಗಳನ್ನು ರಕ್ಷಿಸಿದ ಘಟನೆ ಕುಮಟಾ ನಗರದಲ್ಲಿ ನಡೆದಿದ್ದು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳಾದ ಉತ್ತರ ಪ್ರದೇಶದ ಹರ್ಷದ್ ನಿಸಾರ್ ಹರಿಯಾಣದ ಇರ್ಷಾದ್ ಖಾನ್ ಇತರ ಮೂರು ಆರೋಪಿಗಳನ್ನು ಗೋಕರ್ಣದಿಂದ ಕೇರಳಕ್ಕೆ ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಗೋಕರ್ಣ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ನಾಯಕ್ ಅವರ ತಂಡ ಐವರು ಆರೋಪಿಗಳನ್ನು ಬಂಧಿಸಿ ಮೂರು ಲಕ್ಷ ಮೌಲ್ಯದ ಮೂವತ್ತೇಳು ಕೋಣದ ಮರಿಗಳನ್ನು ವಶಕ್ಕೆ ಪಡೆದಿದ್ದು ತನಿಖೆಯನ್ನು ನಡೆಸುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಹುಲ್ಲಿಕೆರೆ ಗ್ರಾಮದ ಅವ್ವಕ್ಕನ ಕೊಳ್ಳ ಈಗ ತುಂಬಿ ಹರಿಯುತ್ತಿದೆ ಈ ರಮ್ಯ ಜಲಧಾರೆ ನೋಡಲು ಜನ ತಂಡೋಪತಂಡವಾಗಿ ಬಂದು ವೀಕ್ಷಣೆ ಮಾಡುತ್ತಿದ್ದಾರೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ಕೊಳ್ಳ ಪ್ರೇಕ್ಷಣೀಯ ಸ್ಥಳವಾಗಿದೆ ಇಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ ಗಮನಹರಿಸಿ ಮೂಲಭೂತ ಸೌಕರ್ಯ ಒದಗಿಸಿ ಜನರು ಅವಘಡಕ್ಕೆ ಒಳಗಾಗದಂತೆ ನೋಡಿಕೊಂಡು ಈ ಸ್ಥಳವನ್ನು ಅಭಿವೃದ್ಧಿ ಮಾಡಬೇಕು ಎಂದು ಪ್ರವಾಸಿಗರು ಒತ್ತಾಯಿಸುತ್ತಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಪರವಾಗಿ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆ ಮಾಡಿತು ಕೊರೋನಾ ಸಂದರ್ಭದಲ್ಲಿ ಶಾಲೆ ನಡೆಸುವುದು ಕಷ್ಟವಾಗಿದೆ ಇದುವರೆಗೂ ಶಾಲೆ ಆರಂಭಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಸರ್ಕಾರ ನೀಡಿಲ್ಲ ಆದರೆ ಖಾಸಗಿ ಶಾಲೆಗಳು ಆರಂಭವಾಗದ ಕಾರಣ ಅಲ್ಲಿನ ಶಿಕ್ಷಕರ ಗೋಳನ್ನು ಸರ್ಕಾರ ಆಲಿಸಿ ಅವರಿಗೆ ವಿಶೇಷ ಪರಿಹಾರ ಒದಗಿಸಬೇಕು ಎಂದು ಸುಬಾನ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಖಾಸಗಿ ಶಾಲಾ ಶಿಕ್ಷಕರು ತೀವ್ರವಾದಂಥ ತೊಂದರೆಯನ್ನು ಅನುಭವಿಸುತ್ತಿದ್ದು ಅವರಿಗೆ ಸೂಕ್ತವಾದಂಥ ಪರಿಹಾರ ನೀಡಿ ಅವರ ಬದುಕಿಗೆ ಸರ್ಕಾರ ಆಸರೆಯಾಗಬೇಕು ಸೂಕ್ತ ಸಮಯದಲ್ಲಿ ಶಾಲೆ ಆರಂಭಿಸುವುದಕ್ಕೆ ಅನುಮತಿ ನೀಡಬೇಕು ಎಂದು ಅವರು ಒತ್ತಾಯಿಸಿದರು